ಸಾರ್ವಜನಿಕ ಆಸ್ಪತ್ರೆಯ ಕರ್ಮಕಾಂಡ ಚಿಂಚೋಳಿ ಫೆಬ್ರವರಿ 20 ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಸಂತೋಷ್ ಪಾಟೀಲ್ ಹಾಗೂ ಎಫ್ಡಿಎ ಆಗಿ ಕಾರ್ಯನಿರ್ವಹಿಸುತ್ತಿರುವ ಪವನ್ ಕುಮಾರ್ ಇವರಿಬ್ಬರು ಆಸ್ಪತ್ರೆಯಲ್ಲಿ ಅವ್ಯವಹಾರದ ರುವಾರಿಯಾಗಿದ್ದಾರೆ ಎಬಿಆರ್ಕೆ ಇಂದ ಬರುವ ಹಣ ದುರ್ಬಳಕೆ ಮಾಡುತ್ತಿದ್ದಾರೆ ಕರ್ತವ್ಯ ನಿರ್ವಹಿಸುತ್ತಿರುವ ನರ್ಸಿಂಗ್ ಆಫೀಸರ್ ಮೇಲೆ ವಿನಾಕಾರಣ ಯಾವುದೇ ಕಾರಣವಿಲ್ಲದೆ ಬಯೋಮೆಟ್ರಿಕ್ ಹಾಜರಿ ಎಂದು ಯಾವುದೇ ರೀತಿಯ ಗಮನಕ್ಕೆ ತಾರದೆ ನೋಟಿಸ್ ನೀಡದೆ ಪ್ರತಿಯೊಬ್ಬರ 8 ರಿಂದ 9 ದಿನಗಳ ವೇತನ ಕಡಿತ ಮಾಡಿರುತ್ತಾರೆ ಸದರಿ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸದೆ ಆಸ್ಪತ್ರೆಗೂ ಹಾಜರಾಗದೆ ಕೇವಲ ಹಾಜರಿ ಪುಸ್ತಕದಲ್ಲಿ ಸಹಿ ಹಾಕಿಕೊಂಡಿರುವಂತವರಿಗೆ ತಪ್ಪದೆ ವೇತನ ಮಾಡುತ್ತಾರೆ ವೈದ್ಯರಾದ ಸಂತೋಷ್ ಪಾಟೀಲ್ ಇವರು ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇರುತ್ತೇನೆ ಎಂದು ಸಹಿ ಮಾಡಿ ತಮ್ಮ ವೈಯಕ್ತಿಕ ಕೆಲಸ ಹಾಗೂ ವೈಯಕ್ತಿಕ ಕ್ಲಿನಿಕ್ ಗಳಾದ ಬೀದರ್ ಚಿಂಚೋಳಿ ಜಹೀರಾಬಾದ್ ಗಳಿಗೆ ಅಲೆಮಾರಿಯಂತೆ ಅಲೆದಾಡುತ್ತಿದ್ದಾರೆ ಆದರೆ ಚಿಂಚೋಳಿಯಲ್ಲಿರುವ ಸದರಿ ವೈದ್ಯ ಸಂತೋಷ್ ಪಾಟೀಲ್ ಇವರ ಹೆಂಡತಿಯ ಹೆಸರಿನಲ್ಲಿ ಆಸ್ಪತ್ರೆ ಇದ್ದು ಇಲ್ಲಿಗೆ ಬರುವಂತಹ ರೋಗಿಗಳಿಗೆ ವಿನಾಕಾರಣ ಕಾಲಹರಣ ಮಾಡಿ ಸದರಿ ತನ್ನ ಪತ್ನಿ ಆಸ್ಪತ್ರೆಗೆ ಬರುವಂತೆ ಮಾಡುತ್ತಾರೆ ಸದರಿ ಎಫ್ಡಿಎ ಪವನ್ ಕುಮಾರ್ ಇವರು ಪ್ರತಿಯೊಂದು ಸರ್ಕಾರದಿಂದ ಬರುವಂತಹ ಪಿಎಫ್ ಸಂಬಳ ಇಎಲ್ ಸಂಬಳಕ್ಕಾಗಿ ಪ್ರತಿಯೊಬ್ಬರಿಂದ 2000 ರು ಲಂಚ ಪಡೆಯುತ್ತಾರೆ ಈಗಾಗಲೇ ಸೇವೆಯಿಂದ ಅಮಾನತಾಗಿರುವ ಶುಶ್ರೂಷಕಿಯನ್ನ ಬೇರೆ ಕಡೆಗೆ ನಿಯೋಜನೆ ಮಾಡಿ ಪುನಃ ಸದರಿ ಚಿಂಚೋಳಿ ಆಸ್ಪತ್ರೆಯಲ್ಲಿ ಪುನಃ ವಾಪಸ್ ಸೇವೆಗೆ ಸೇರಿಸಿಕೊಂಡಿರುತ್ತಾರೆ ಪ್ರೊಫೆಷನರಿ ಆಗಿ ಅವಧಿ ಮುಗಿದಿರುವವರಿಗೆ ಸುಮಾರು 1 ವರ್ಷ ಸತಾಯಿಸಿ ದಾಖಲೆಗಳನ್ನು ತಯಾರಿಸಿ ನೀಡುತ್ತಾರೆ ಸದರಿ ಚಿಂಚೋಳಿ ಆಸ್ಪತ್ರೆಯ ಕ್ವಾರ್ಟರ್ಸ್ ನ ಡಿ ಗ್ರೂಪ್ ಹುದ್ದೆಯವರಿಗೆ ಮಂಜೂರು ಮಾಡಿ ಎಫ್ಡಿಎ ಪವನ್ ಕುಮಾರ್ ವಾಸಿಸುತ್ತಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಶುಶ್ರೂಷಕಿಯರಿಗೆ ಕೋವಿಡ್ ಇನ್ಸೆಂಟಿವ್ ಬರಬೇಕಾಗಿತ್ತು ಪ್ರತಿಯೊಬ್ಬರ ಕಡೆಯಿಂದ 28,000 ರು ಹಣ ಪಡೆದು ಕೋವಿಡ್ ಇನ್ಸೆಂಟಿವ್ ಇಬ್ಬರು ಸೇರಿ ನುಂಗಿ ಹಾಕಿರುತ್ತಾರೆ ಡಿ ಗ್ರೂಪ್ ನೌಕರರಿಗೆ ಅವರ ಕೆಲಸ ಬಿಡಿಸಿ ಬೇರೆ ಕಚೇರಿ ಹಾಗೂ ವೈಯಕ್ತಿಕ ಕೆಲಸ ಮಾಡಿಸುತ್ತಾರೆ ಸದರಿ ಚಿಂಚೋಳಿ ತಾಲೂಕು ಆಸ್ಪತ್ರೆಯಲ್ಲಿ ಈ ರೀತಿಯಾಗಿ ಅಕ್ರಮಗಳು ನಡೆಯುತ್ತಿದ್ದರೂ ಮೇಲಧಿಕಾರಿಗಳು ಶಾಸಕರು ಇತ್ತ ಗಮನ ಹರಿಸದೆ ಕೈಕಟ್ಟಿ ಕುಳಿತಿರುವುದು ಸರಿಯಲ್ಲ ಮುಂದಿನ ಕ್ರಮ ಜರುಗಿಸಬೇಕೆಂದು ಪತ್ರಿಕೆಯ ಆಶಯವಾಗಿದೆ ರೋಚಕ ಅಕ್ರಮ ಕರ್ಮಕಾಂಡ ಮುಂದೆ ಕಾದು ನೋಡೋಣ ವರದಿ ಸಿದ್ದಣ್ಣ ದುರ್ಗದ ಯಾದಗಿರಿ ಹಂಸ ಟಿವಿ